ಇಷ್ಟೋ ಜನಕ್ಕೆ ನಾನಿಲ್ಲಿ ಭಾಳ 10 ವರ್ಷ 11 ವರ್ಷಗಳ ಕಾಲ ಪರಿಚಯ ಇದ್ದೀನಿ. ಶುಗರ್ ಫ್ಯಾಕ್ಟ್ರಿ ಒಂದು ಸದಭಿರುಚಿ ಸಿನಿಮಾ, ಇದಕ್ಕೆ ಸಾಥ್ ಕೊಟ್ಟಂಥ ನಮ್ಮ ನಿರ್ಮಾಪಕ, ನಮ್ಮ ಗೆಳೆಯ ಹಾಗೂ ನನ್ನ ಬ್ರದರ್, ಒಂದು ತಂದೆ ಸ್ಥಾನದಲ್ಲೂ ನಿಂತ್ಕೊಂಡಿರ್ತಾರೆ, ಬ್ರದರ್ ಸ್ಥಾನದಲ್ಲೂ ನಿಂತ್ಕೊಂಡಿರ್ತಾರೆ. ನಮಗಿಲ್ಲಿ ನಿರ್ಮಾಪಕ ಅಂತಾರೆ, ನಮಗೆ ಫೀಲೇ ಆಗಲ್ಲ. ನಮಗೆ ಆದಷ್ಟು ನಮಗೆ ಒಬ್ಬ ಗೆಳೆಯನ್ ಫೀಲ್ ಆಗುತ್ತೆ, ಬ್ರದರ್ ಫೀಲ್ ಆಗುತ್ತೆ. ಅವ್ರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಭಾಳ ಕಷ್ಟ, 10 ವರ್ಷಗಳಾದ ಮೇಲೆ ಒಬ್ಬ ನಿರ್ದೇಶಕನಿಗೆ ಒಂದು ಕೋಟಿ ರೂಪಾಯಿ ಸಿನಿಮಾ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ಒಂದು ಹ್ಯೂಜ್ ಬಜೆಟ್ ಸಿನಿಮಾ ಮಾಡಲಿಕ್ಕೆ ನನಗೊಂದು ಆಪರ್ಚುನಿಟಿ, ನನ್ನ ಮೇಲೆ ನಂಬಿಕೆ ಇಟ್ಟರು. ಆ ನಂಬಿಕೆ ಇವತ್ತು ಇಲ್ಲಿ ಸ್ಕ್ರೀನ್ ಮೇಲೆ ನೀವೆಲ್ಲ ನೋಡ್ತಾ ಇದ್ದೀರಾ. ಬರೀ ಸಾಂಗ್ ಒಂದೇನಲ್ಲ, ಶುಗರ್ ಫ್ಯಾಕ್ಟ್ರಿನಲ್ಲಿ ಇಡೀ ಸಿನಿಮಾ ಎಂಟರ್ ಕಂಟೆಂಟು ಇವತ್ತಿನ ಯೂತ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಎಲ್ರಿಗೂ ರೀಚ್ ಆಗುವಂಥ ಸಬ್ಜೆಕ್ಟು. ಯಾಕಂತಂದರೆ ನೀವೆಲ್ಲ ಅನ್ಕೊಬೋದು ಶುಗರ್ ಫ್ಯಾಕ್ಟ್ರಿ ಅಂತಂದರೆ ಏನಪ್ಪ ಇದು, ಒಂದು ಪಬ್ ಕಲ್ಚರ್ ಸಿನಿಮಾ, ಬಿಯರ್ ಬಾಟ್ಲ್ ಇಟ್ಟಿದ್ದಾರೆ, ಗ್ಲಾಸ್ ಇಟ್ಟಿದ್ದಾರೆ ಅಂತ. ಎಸ್ ಅಫ್ಕೋರ್ಸ್, ಅಲ್ಲೂ ಒಂದು ಸಿಂಪಲ್ ಆದಂಥ ಒಂದು ಮೆಸೇಜ್ನ ಕೊಟ್ಟಿದ್ದೀವಿ. ಆ ಮೆಸೇಜು ಇವತ್ತಿನ ಯೂತ್ಗೆ ಹೇಗೆ ಹೇಳಬೇಕು ಅಂತಂತಂದರೆ ತುಂಬ ಫಿಲಾಸಫಿಕಲ್ ಆಗಿ ಹೇಳಕ್ಕೆ ಹೋದ್ರೆ 100% ಯಾರು ನನ್ನ ಸಿನಿಮಾ ನೋಡೋಕ್ಕೆ ಬರಲ್ಲ. ಸೊ ಅದನ್ನು ಒಂದು ಎಂಟರ್ಟೈನ್ಮೆಂಟ್ ಆಗಿ ಆ ಒಂದು ಚಿಕ್ಕ ಒಂದು ಮೆಸೇಜ್ನ ಹೇಳಿದ್ದೀವಿ. ಒಟ್ಟಾರೆ ಒಂದು ಯೂತ್ಫುಲ್ ಕಲರ್ಫುಲ್ ಸಿನಿಮಾ ಮಾಡಿದ್ದೀವಿ. ಇನ್ನೊಂದು ಏನಂತಂತಂದರೆ ನಾವು ಎಲ್ಲ ಸಿನಿಮಾ ನಾವು ನೋಡಬೇಕಾದ್ರೆ ಬಾಲಿವುಡ್ ಸಿನಿಮಾ ನೋಡ್ತಾ ಇದ್ವಿ, ತೆಲುಗು ಸಿನಿಮಾ, ತಮಿಳು ಸಿನಿಮಾ ಎಲ್ಲ ನೋಡ್ತಾ ಇದ್ವಿ. ಯಾಕೆ ನಾವು ಈ ಥರ ಒಂದು ಪ್ರಯತ್ನ ಮಾಡಲ್ಲ ಅನ್ನೋ ಒಂದು ನನಗೆ ಒಂದು ಥಾಟ್ ಪ್ರೊಸೆಸ್ ಅವಾಗ್ಲಿಂದನೂ ಇತ್ತು. ಬಟ್ ಈ ಶುಗರ್ ಫ್ಯಾಕ್ಟ್ರಿ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂತಂದರೆ ಈ ಪ್ರಯತ್ನನ ನಾನು ಇಲ್ಲಿ ಈ ಶುಗರ್ ಫ್ಯಾಕ್ಟ್ರಿ ಸಿನಿಮಾದ ಮೂಲಕ ತಂದಿದ್ದೀನಿ. ಒಂದು ಬಾಲಿವುಡ್ ಪ್ಯಾಟರ್ನ್, ಬಾಲಿವುಡ್ ಟೆಕ್ಸ್ಚರ್ನ ನಾವು ಸ್ಕ್ರೀನ್ನಲ್ಲಿ ನೀವು ನೋಡುವಂಥ ಒಂದು ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ನ ನಾನು ಇಲ್ಲಿ ತಂದಿಟ್ಟಿದ್ದೀನಿ. ಓಕೆ, ಎರಡನೇ ಪಾಯಿಂಟ್ ಏನಂತಂತಂದರೆ ಯಾಕೆ ಶುಗರ್ ಫ್ಯಾಕ್ಟ್ರಿ, ಏನು ಶುಗರ್ ಫ್ಯಾಕ್ಟ್ರಿ? ಶುಗರ್ ಫ್ಯಾಕ್ಟ್ರಿ ಅನ್ನೋದು ಒಂದು ಪಬ್ಬು, ಆ ಪಬ್ ಸುತ್ತ ನಡೆಯುವಂಥ ಒಂದು ಕಥೆನೇ ಶುಗರ್ ಫ್ಯಾಕ್ಟ್ರಿ. ಇಲ್ಲಿ ಹೇಗೆ ಹೀರೋ ಹೇಗೆ, ಹೀರೋಯಿನ್ ಹೇಗೆ, ಓಕೆ, ಹಾಗೆ ಶುಗರ್ ಫ್ಯಾಕ್ಟ್ರಿ ಅನ್ನೋದು ಒಂದು ಕ್ಯಾರೆಕ್ಟ್ರು ಸಿನಿಮಾನಲ್ಲಿ. ಸೊ ಈ ಕತೆ ಹುಟ್ಟೋದು ಒಂದು ಪಬ್ಬು, ಇಂಟರ್ವಲ್ ಆಗೋದು ಒಂದು ಪಬ್ಬು, ಕ್ಲೈಮ್ಯಾಕ್ಸ್ ಆಗೋದು ಒಂದು ಪಬ್ಬು. ಸೊ ಒಂದು ಯೂತ್ಫುಲ್ ಆಗಿರ್ಬೇಕಾದ್ರೆ ಒಂದು ಟೈಟಲ್ ಯುನೀಕ್ ಆಗಿರಬೇಕು ಅಂತ ಹೇಳಿ ಶುಗರ್ ಫ್ಯಾಕ್ಟ್ರಿ ಅನ್ನೋ ಒಂದು ಯುನೀಕ್ ಟೈಟಲ್ನ ನಾವು ಇಟ್ಟಿದ್ದೀವಿ. ಸೊ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಇನ್ನೇನು ಟ್ರೈಲರ್ 2ನ ನಾವು ಲಾಂಚ್ ಮಾಡಬೇಕು, ಲಾಂಚಿಂಗ್ಗೆ ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆ ನಡೆದಿದೆ ಇಲ್ಲಿ. ಓಕೆ, ಈಗ ಆಲ್ರೆಡಿ ಎಲ್ಲ ಕಂಟೆಂಟನ್ನು ನೋಡಿ ಜನ ಮೆಚ್ಚಿದ್ದಾರೆ, ಹಾಗೂ ಮಾಧ್ಯಮ ಮಿತ್ರರು, ಪತ್ರಕರ್ತರು ಎಲ್ಲರೂ ನನಗೆ ಒಂದು ಬೆನ್ತಟ್ಟಿದ್ದೀರಾ. ಇನ್ನು ಮುಂದೆ ಬರೋವಂಥ ಕಂಟೆಂಟ್ಗಳು ಅಷ್ಟೇ ಪ್ರಾಮಿಸಿಂಗ್ ಆಗಿ ನಾವು ಕೊಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಟ್ಸ್ ಆಲ್ ಶುಗರ್ ಫ್ಯಾಕ್ಟ್ರಿ ಬಗ್ಗೆ. ಸರ್, ಈಗ ನವೆಂಬರ್ 24 ಸರ್ ಥಿಯೇಟರ್ ಸೆಟಪ್ ಅಲ್ಲ, ಈಗ ನಮ್ಮ ಕೆವಿನ್ ಪ್ರೊಡಕ್ಷನ್ಸ್ ಸಾರಿ ಡಿಸ್ಟ್ರಿಬ್ಯೂಷನ್ಸ್ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಸುಪ್ರೀತ್ ಅವರು ಡಿಸ್ಟ್ರಿಬ್ಯೂಷನ್ಸ್ ತಗೊಂಡಿದ್ದಾರೆ. ಸೊ ಆಲ್ಮೋಸ್ಟ್ ಒಂದು 120-150 ಸ್ಕ್ರೀನಿಂಗ್ಸ್ನ ಪ್ಲಾನಿಂಗ್ ಮಾಡಿದ್ದೀವಿ.